ಸಾಯಿರಾ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೆನ್ನೆ ಒಂದು ಸಂಚಿಕೆಯಲ್ಲಿ ಯಾರೋ ಒಬ್ಬರು ತುಂಬ ಅಲ್ಲಿ ಕಡಿತಾ ಇದ್ದರು ಅಲ್ಲಿ ಕಡಿತೀನಿ ಸಿಕ್ಕಾ ಬಟ್ಟೆ ರಾತ್ರಿ ಮಲಗಿದ್ದಾಗ ತುಂಬ ಆಗಿ ಮಕ್ಕಳಿರೋಂಥ ವ್ಯಕ್ತಿ ಅಲ್ಲಿ ಕಡಿತೀನಿ ಮತ್ತು ಇದಕ್ಕಿದ್ದಾಗ ಮಲಗಿದ್ದಾಗ ನಂಗೆ ಯಾರೋ ಮೈ ಮೇಲೆ ಬಂದು ಕೂತಂಗಾಗತ್ತೆ ಮಾತಾಡೋಕ್ಕೆ ಹೋಗ್ತೀನಿ ಮಾತಾಡಬೇಕು ಅಂತೀನಿ ಕೂಗ್ಬೇಕು ಅಂತೀನಿ ಬಾಯೇ ಬರೋದಿಲ್ಲ ಕೈ ಕಾಲೆಲ್ಲ ಒಳ್ಳೆ ಬಂಡೆ ಥರ ಆಗಿಬಿಡುತ್ತೆ ಮರ ಥರ ಹೊತ್ತು ಆದಮೇಲೆ ಯಾರು ನಮ್ಮನ್ನು ಅಲ್ಲಾಡಿಸಿದಾಗ ನಾನು ಅಲ್ಲಿ ಬಿಡುಗಡೆ ಆಗ್ತೀನಿ ಅಂತ ಹೇಳಿದರು ಇದು ಒಂದು ವಿಶೇಷವಾದಂಥ ಒಂದು ಕಾಯಿಲೆ ಇದು ಅಂದರೆ ದೋಷ ಅಲ್ಲ ಕಾಯಿಲೆ ಅಲ್ಲ ಒಂದು ಬಾಧೆ ಪೀಡೆ ಅದಕ್ಕೆ ನಾನು ನಿನ್ನೆ ಸಂಚಿಕೆಯಲ್ಲಿ ಒಂದು ಮಾಡಿದ್ದೆ ಇವತ್ತು ಇದೇ ಥರ ಒಂದು ಸಂಬಂಧಪಟ್ಟಂಥ ಇನ್ನೊಂದು ವಸ್ ವಿ ಪತ್ರ ಬಂದಿದ್ದಾರೆ ಇವರು ಇವರು ಕೂಡ ಅಷ್ಟೇ ಹಾನೋ ತಾಲೂಕು ಚಾಮರಾಜನಗರ ಜಿಲ್ಲೆ ಹಾನೂರು ತಾಲೂಕು ಚಾಮರಾಜನಗರ ಜಿಲ್ಲೆಯಿಂದ ಬಂದು ಪತ್ರ ಬರೆದಿದ್ದಾರೆ ಇವರು ನಮ್ಮ ಕಾರ್ಯಕ್ರಮ ತುಂಬ ದಿನ ನೋಡ್ತಾರೆ ಅನಿಸುತ್ತೆ ಅದಕ್ಕೆ ಎಲ್ಲ ಭದ್ರಕಾಳಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬರೆದಿದ್ದಾರೆ ನಾನು ಮಲಗಿ ಎಡಭಾಗಕ್ಕೆ ತಿರುಗಿ ನಿದ್ದೆ ಮಾಡಿದ ನಂತರ ಇವರು ರಾತ್ರಿ ಊಟ ಮಾಡಿ ಮಲ್ಕೋತಾರೆ ಎಡಭಾಗಕ್ಕೆ ತಿರ್ಕೊಂಡು ಮಲ್ಕೊಂಡ್ರೆ ನಿದ್ದೆ ಮಾಡಿದ ನಂತರ ನಿದ್ದೆಯಿಂದ ಎದ್ದಾಗ ತಲೆ ಸುತ್ತು ಬರುತ್ತದೆ ವಾಂತಿ ಆಗುವ ಭಾವನೆ ಬರುತ್ತೆ ನನಗೆ ಯಾವುದೇ ರೀತಿ ಚಟುವಟಿಕೆ ಆ್ಯಕ್ಟಿವ್ ಆಗಿರೋದಿಲ್ಲ ಒಂಥರ ಕೈ ಕಾಲೆಲ್ಲ ಸ್ತಂಭನ ಆಗಿಬಿಡ್ತದೆ ಕೈ ಕಾಲು ಅಲ್ಲಾಡೋದಿಲ್ಲ ಏನೂ ಆಗಲ್ಲ ಒಂಥರ ಮರಕೊಂಡು ಥರ ಬಂಡೆಕಲ್ಲು ಥರ ಆಗಿಬಿಡ್ತೀನಿ ಸ್ತಂಭನ ಅಂತ ಕರೀತಾರೆ ಅದಕ್ಕೆ ನಿದ್ದೆಯಿಂದ ಎದ್ದು ಎರಡು ಮೂರು ಗಂಟೆಗಳ ನಂತರ ಟಾಯ್ಲೆಟ್ಗೆ ಹೋಗಿ ಬಂದ ಮೇಲೆ ನನ್ನ ಪರಿಸ್ ಸ್ವಲ್ಪ ಸುಧಾರಿಸುತ್ತೆ ಅಂತ ಹೇಳ್ತಾರೆ ಇದು ಒಂದು ರೀತಿ ಎಡಗಿ ಎಡಗಡೆ ಭಾಗಕ್ಕೆ ತಿರ್ಕೊಂಡು ಮಲ್ಕೊಂಡಾಗ ಇದಕ್ಕಿದ್ದಾಗೆ ಅವ್ರಿಗೆ ತಲೆ ಸುತ್ತಿ ಬಂದಂಗೆ ಆಗತ್ತೆ ವಾಂತಿ ಆಗುತ್ತೆ ಕೈಕಾಲು ಪೂರ್ತಿ ಆಗುತ್ತೆ ಅಂದರೆ ಸ್ತಂಭನ ಆಗಿಬಿಡುತ್ತೆ ಅಲ್ಲಾಡ್ಸೋಕ್ಕಾಗಲ್ಲ ಮರದ ಕೊರಟು ಥರ ಬಂಡೆಕಲ್ ಥರ ಆಗಿಬಿಡುತ್ತೆ ಅಂತ ಮೇಯ್ನಾಗಿ ಬರೆದಿದ್ದಾರೆ ಇಡೀ ಬಾಡಿನೇ ಆ್ಯಕ್ಟಿವ್ ಆಗಿರೋದಿಲ್ಲ ಬಟ್ ಎರಡು ಮೂರು ಗಂಟೆ ಬಿಟ್ಟ ನಂತರ ಟಾಯ್ಲೆಟ್ಗೆ ಹೋಗಿಬಿಟ್ಟು ಬಂದ ಮೇಲೆ ನಾನು ಸ್ವಲ್ಪ ಆರಾಮಾಗಿ ಆಗ್ತೀನಿ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಇದೆಯಾ ಅಂತ ಕೇಳಿ ಒಂದು ಪತ್ರ ಬರೆದಿದ್ದಾರೆ ನಿನ್ನೆನು ಚಾಮ್ರನಗರದವರೊಬ್ಬರು ಬರೆದಿದ್ದರು ಬಹುಶಃ ಚಾಮ್ರಾನಗರದ ಕಡೆ ಇದು ಭಾಳ ಜಾಸ್ತಿ ಇದೆ ಅನಿಸುತ್ತೆ ಯಾಕೆಂದರೆ ಕೊಳ್ಳೆಗಾಲ ಹತ್ರ ಇದೆ ಅಲ್ಲೆಲ್ಲ ಭಾಳ ಮಾಟ ಮತ್ತು ಪ್ರಯೋಗ ಜಾಸ್ತಿ ಭೂತ ಪ್ರೇತಗಳ ಆವಾಹನೆ ಮಾಡಿರ್ತಾರೆ ಕೆಲವು ಬಿಟ್ಬಿಟ್ಟಿರ್ತಾರೆ ಭೂತ ಪ್ರೇತಗಳನ್ನೆಲ್ಲ ಈ ಥರದ್ದಿದೆ ನಿನ್ನೆನೂ ಚಾಮರಾಜನಗರದಿಂದ ಬರೆದಿದ್ರು ಇವತ್ತು ಕೂಡ ಹಾನೂರು ಅಂಥೇಳಿ ಹಾನೂರು ತಾಲೂಕು ಚಾಮರಾಜನಗರ ಎಸ್ ಕೆ ಪಿ ದೇವಸ್ಥಾನದ ರಸ್ತೆಯಿಂದ ಪತ್ರ ಬರೆದಿದ್ದಾರೆ ಭಾಳ ಸಂತೋಷ ಇದೊಂಥರ ವಿಶೇಷವಾದದ್ದು ಇದು ಒಂದು ವಿಶೇಷ ಏನಪ್ಪ ಅಂತಂದರೆ ಯಾತಕಿ ನಾನು ಇದಕ್ಕೆ ಎಪಿಸೋಡ್ ಮಾಡ್ತಿದ್ದೀನಿ ಅಂತಂದರೆ ಎಡಗಡೆ ತಿರ್ಕೊಂಡು ಮಲ್ಕೊಂಡಾಗ ಅವ್ರಿಗೆ ತಲೆ ಸುತ್ತ ಬರುತ್ತೆ ವಾಂತಿ ಆದಂಗೆ ಆಗುತ್ತೆ ಕೈಕಾಲೆಲ್ಲ ಗಟ್ಟಿಗಾಗಿಬಿಡತ್ತೆ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಬರ್ತಿದ್ದಾರೆ ಇದು ಓಕೆ ಇದಕ್ಕಿಂತ ವಿಚಿತ್ರವಾಗಿ ಭಾಳ ಜನಕ್ಕೆ ಆಗುತ್ತೆ ಇದು ಒಂದು ಪತ್ರ ಇನ್ನೊಂದು ಎಡಗಡೆಗೆ ತಿರ್ಕೊಂಡಾಗ ತಕ್ಷಣವೇ ಅವ್ರಿಗೆ ಪಟ್ಟಂಥ ಕೆಟ್ಟ ಕೆಟ್ಟ ಕನಸೆಲ್ಲ ಬಂದುಬಿಡತ್ತೆ ನಿದ್ದೆಗೆ ಹೋಗ್ತಾರೆ ನಿದ್ದೆಗೆ ಆರಾಮಾಗಿ ಇಳ್ದಿದ್ದಾರೆ ನಿದ್ದೆ ಇದ್ದಾರೆ ಅಲ್ಲಿ ಮಚ್ಚು ಲಾಂಗ ಕತ್ತಿ ಚೂರಿ ಕಡ್ಗದಿಂದ ಚುಚ್ಚಿ ಚುಚ್ಚಿ ಸಾಯಿಸುವಂಥ ಕನಸುಗಳು ಬರುತ್ತೆ ಕೆಲವ್ರಿಗೆ ಎಡಗಡೆ ಮಲ್ಕೊಂಡಾಗ ಎಡಗಡೆ ತಿರ್ಕೊಂಡು ಮಲ್ಕೊಂಡಾಗ ಕತ್ತಿಂದ ಕೊಲೆ ಮಾಡ್ತಿರೋದು ಚಾಕುವಿಂದ ತಿವಿತಾ ಇರೋದು ಇವತ್ತಲ್ಲಿ ಒಬ್ಬ ಮನುಷ್ಯನ ಆಯುಧಗಳಿಂದ ಸಾಯಿಸ್ತಾ ಇರೋದಂತ ಸು ಕನಸುಗಳನ್ನ ಕಾಣ್ತಾರೆ ಯಾವಾಗ ಇದು ಮಧ್ಯರಾತ್ರಿ ಎರಡು ಗಂಟೆ ಅವ್ರು ಯಾವಾಗ ಧಾರಾಕಾರವಾಗಿ ಸಲೀಸಾಗಿ ಆರಾಮ ನಿದ್ದೆ ಹೋಗ್ತಾರೋ ಆ ಪಟ್ಟಂತ ಶುರುವಾಗಿಬಿಡುತ್ತೆ ಅವ್ರಿಗೆ ಆ ನಿದ್ದೆಯಿಂದ ನಿದ್ದ ಕನಸಲ್ಲಿ ನೋಡಿದ್ದು ಭಯ ಆಗಿ ನಿದ್ದೆನೇ ಮಾಡೋದು ಬಿಟ್ಬಿಡ್ತಾರೆ ಅವ್ರಿಗೆ ರಾತ್ರಿ ಹೊತ್ತು ಯಾಕಾರು ಬರುತ್ತಪ್ಪ ಯಾಕಾರು ಮಲ್ಕೋಬೇಕಪ್ಪ ಅವ್ರಿಗೆ ಎಡಗಡೆ ತಿರ್ಕೊಂಡ ತಕ್ಷಣವೇ ಇದು ಬರುತ್ತೆ ನೋಡಿ ಮಲ್ಕೋ ಒಂದು ಸೈನ್ಸು ಮಲ್ಗೋದು ಒಂದು ವಿಜ್ಞಾನ ಎಡಗಡೆ ತಿರ್ಗ್ದಾಗಲೇ ಈ ಥರ ಕನ್ಸುಗಳು ಬಲಗಡೆ ತಿರ್ಗ್ದಾಗ ಎಚ್ಚರ ಆಗುತ್ತೆ ಅದರಿಂದ ಹೇಳುವಾಗ ಬಲಗಡೆಯಿಂದ ಎದ್ದೊಳ್ಬೇಕು ಮಲ್ಕೊಳ್ಳುವಾಗ ಎಡಗಡೆ ತಿರುಗಿ ಮಲಗಬೇಕು ಅಂತ ಆದರೆ ಎಡಗಡೆ ತಿರ್ಕೊಂಡು ಮಲ್ಕೊಳ್ಳೋದು ಭಾಳ ಒಳ್ಳೆಯದು ಹಾರ್ಟ್ಗೆ ಭಾಳ ಒಳ್ಳೆಯದು ಲಂಗ್ಸ್ಗೂ ಭಾಳ ಒಳ್ಳೆಯದು ಎಡಗಡೆ ತಿರ್ಕೊಂಡು ಮಲಗ್ದಾಗಲೇ ತಲೆ ಆಗೋದು ವಾಂತಿ ಆದಂಗೆ ಆಗೋದು ಕೈಕಾಲಲ್ಲ ಜುಮ್ ಹಿಡಿದ್ಬಿಡುತ್ತೆ ಒಂದು ಇನ್ನೊಬ್ಬರಿಗೆ ಎಡಗಡೆ ತಿರುಗ್ದಾಗ್ಲೇ ಮಚ್ಚು ಲಾಂಗಲ್ಲಿ ಕೊಲ್ತಾ ಇರೋದು ಚಾಕೊಲಾಕಿ ತಿವಿತಾ ಇರೋದು ಇದೇ ದೃಶ್ಯಗಳು ಕನಸಲ್ಲಿ ಕಾಣುತ್ತೆ ಪಟ್ಟಂತ ಅಂತ ಕಂಡುಬಿಡ್ತಾರೆ ಕಂಡುಬಿಟ್ಟು ಎತ್ ಕೂತ್ಕೊಂಡಾಗ ಇಡೀ ಶರೀರ ಪೂರ್ತಿ ಒದ್ದೆ ಆಗಿರುತ್ತೆ ಬೇವರಿಂದ ಇಡೀ ಶರೀರ ಪೂರ್ತಿ ಬೇವರಿಂದ ಒದ್ದೆ ಆಗಿಬಿಟ್ಟಿರ್ತದೆ ಇದು ಯಾವ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ ಹೇಳಿ ಕನಸು ಬೀಳಬಾರ್ದು ಅದು ಮಚ್ಚು ಲಾಂಗು ಚಾಕಲ್ ಒಡೆದು ಸಾಯಿಸ್ತಾರೋ ಅಂತ ಕನಸು ಬರಬಾರ್ದು ಯಾವ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡಿದೆ ಟಾನಿಕ್ ಇಂಜೆಕ್ಷನು ಟ್ಯಾಬ್ಲೆಟ್ ತೋರಿಸಿ ನೋಡೋಣ ಕಲಿಯುಗದಲ್ಲಿ ಈ ಜಗತ್ತಿನಲ್ಲಿ ಎಲ್ಲರೂ ಒಂದು ಕಂಪ್ನಿ ಓಪನ್ ಮಾಡಿದ್ಯಾ ನೋಡಪ್ಪ ಈ ಟ್ಯಾಬ್ಲೆಟ್ ತಗೋ ಮಚ್ಚು ಲಾಂಗ್ ಹೊಡಿತಾ ಇರೋದು ತಿವೀತಾ ಇರೋದು ಕನಸು ಬರೋಲ್ಲ ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಅದು ಬರಲ್ಲ ಅಂತ ಇಲ್ಲಿ ತೋರಿಸಿ ನೋಡೋಣ ತೋರ್ಸೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಗೊತ್ತೇ ಇಲ್ಲ ಹೆಂಗೆ ತಯಾರು ಮಾಡಬೇಕು ಅಂತ ಎಡಗಡೆ ತಿರಿದ ತಕ್ಷಣ ಡಾಕ್ಟ್ರಿಗೆ ತೊಗೋ ತೋರಿಸಿ ನಂಗೆ ಎಡಗಡೆ ತಿ ತಕ್ಷಣ ವಾಂತಿ ತಲೆ ತಲಸದು ಬರುತ್ತೆ ಅಂತ ಯಾತಕ್ಕೆ ಬರುತ್ತೆ ಡಾಕ್ಟ್ರ್ಗೆ ಇವತ್ತು ಗೊತ್ತಾಗೋದಿಲ್ಲ ನಾನು ಚಾಲೆಂಜ್ ಮಾಡ್ತೀನಿ ಯಾಕಂದ್ರೆ ಎಲ್ಲರೂ ತ ಎಡಗಡೆ ಮಲ್ಕೊಳ್ಳೋದು ಎಷ್ಟೋ ಜನ ಮಲಗ್ತಾರೆ ಆದ ಅವ್ರಿಗೆ ಯಾಕೆ ಬರ್ತಿಲ್ಲ ಇವ್ರಿಗೆ ಯಾಕೆ ಬರ್ತಿದೆ ಇವ್ರ ಮನೇಲಿ ಯಾರಿಗೂ ಬರ್ತಿಲ್ಲ ಇವ್ರೊಬ್ಬರು ಬಿಟ್ಟರೆ ಎಡಗಡೆ ತಿರ್ಕೊಂಡಾಗಲೇ ಅವ್ರಿಗೆ ವಾಂತಿ ಮತ್ತು ತಲಿಸೋದು ಬರುತ್ತೆ ಎಡಗಡೆ ತಿರ್ಕೊಂಡು ಮಲಗಿದಾಗಲೇ ಮಚ್ಚಲು ಹಾಂಗಲ್ಲ ಹೊಡಿತಾರೋ ಅಂತ ಕನಸು ಬಿಡುತ್ತೆ ಬೇರೆ ಇನ್ನೇನು ಇದೆ ಪರಿಹಾರ ಯಾರಾದ್ರೂ ಮಾಟ ಮಾಡಿಸಿದಾರಾ ಖಂಡಿತ ಇಲ್ಲ ಇದು ನಮ್ಮ ಫಿಸಿಕಲ್ ಬಾಡಿ ಮಿಸ್ಟೇಕ್ಸ್ ಇವೆಲ್ಲ ವಾಂತಿ ಬದಿಯಾಗೋ ತಲಿಸುತ್ತೋದು ಮತ್ತು ರಾತ್ರಿ ಹೊತ್ತು ಹಂಗೆ ಬರೋದು ಇದೆಲ್ಲ ನೋಡಿದಾಗ ನಮ್ಮಲ್ಲಿ ಏನೋ ಒಂದು ದೋಷ ಇದೆ ಯಾವುದೋ ಒಂದು ದೋಷದಲ್ಲಿ ಇದೆಲ್ಲ ಶುರುವಾಗಿದೆ ಇದು ಚಿಕ್ಕ ವಯಸ್ಸಲ್ಲಿರಲಿಲ್ಲ ಓದುವಾಗಿರಲಿಲ್ಲ ಕಾಲೇಜಿಗೆ ಹೋಗಿ ಹೋಗೋ ಮದುವೆ ಆದಾಗಿಲ್ಲ ಮದುವೆ ಆದ್ಮೇಲೆ ಆದಮೇಲೆ ನನಗೆ ಈ ರೀತಿ ಕಷ್ಟಗಳು ಬರ್ತಿದೆ ಅಂದರೆ ಆ ಏಜ್ಗೆ ಆ ಕಾಯಿಲೆ ಬಂತು ಆ ಏಜ್ಗೆ ಆ ಸಮಸ್ಯೆ ಬರ್ತಾ ಇದೆ ಅಂದರೆ ಎಲ್ಲೋ ಆ ಏಜಲ್ಲಿ ದೋಷ ಇದೆ ಅದನ್ನು ಮೂಲ ಹುಡುಕ್ಬೇಕು ಮೂಲ ಹುಡುಕಿ ಅದಕ್ಕೆ ಪರಿಹಾರ ಮಾಡಿಬಿಟ್ಟ ಅಂತಂದರೆ ಔಷಧಿ ಇಲ್ದೇ ಟಾನಿಕ್ ಇಲ್ದೇ ಇಂಜೆಕ್ಷನ್ ಇಲ್ದಾನೆ ಅಡ್ಮಿಟ್ ಆಗ್ದೇ ಯಾವ ಖರ್ಚು ಇಲ್ದಾನೆ ಸುಲಭವಾಗಿಂತ ಕಾಯಿಲೆ ತಿರುಕೋ ಕ್ಯೂರ್ ಮಾಡ್ಬೋದು ಇವತ್ತಿದು ನಿಮಗಿಲ್ಲ ನಾಳೆ ಬರ್ಬೋದು ನಿಮಗೆ ಇನ್ನೊಂದು ವರ್ಷ ಆದಮೇಲೆ ಬರ್ಬೋದು ಆರು ಆದ್ಮೇಲೆ ಬರ್ಬೋದು ಇನ್ನು ಐದು ವರ್ಷ ಆದಮೇಲೆ ಈ ಪ್ರಾಬ್ಲಮ್ ಬರ್ಬೋದು ಅದಕ್ಕೆ ಪ್ರತಿಯೊಬ್ಬರು ಈ ಸಮಸ್ಯೆ ಅರ್ಥ ಮಾಡ್ಕೋಬೇಕು ಅದು ಪರಿಹಾರ ತಿಳ್ಕೊಳ್ಬೇಕು ಅನ್ನೋದೇ ನನ್ನೊಂದು ಆಸೆ ಇಲ್ಲಿ ನಾನು ಒಂದು ಸೈನ್ಸ್ ಮತ್ತು ಕರ್ಮ ಸಿದ್ಧಾಂತ ಬಗ್ಗೆ ನನ್ನದೇ ಆದ ಕೆಲವು ಅನುಭವ ನಿಮಗೆ ಹಂಚ್ಕೊಳೋಕ್ಕೆ ಇಷ್ಟಪಡ್ತೀನಿ ಒಬ್ಬ ಮನುಷ್ಯ ಎಡಗಡೆ ಸೈಡ್ಗೆ ತಿರ್ಕೊಂಡು ಮಲ್ಕೊಂಡಾಗ ವಾಂತಿ ಆಗೋ ಅನುಭವ ಬರುತ್ತೆ ತಲೆಸಿದು ಬರುತ್ತೆ ಕೈಕಾಲೆಲ್ಲ ಗಟ್ಟಿ ಆಗಿಬಿಡುತ್ತೆ ಶರೀರ ಪೂರ್ತಿ ಒಂಥರ ಸ್ತಂಭನ ಪ್ರಯೋಗದಲ್ಲಿ ಇರ್ತದೆ ಇದಕ್ಕೆ ಕಾರಣ ಏನು ಅಂತ ನೋಡಿದಾಗ ಕರ್ಮ ಸಿದ್ಧಾಂತದಲ್ಲಿ ಕೂತ್ಕೊಂಡು ರೆಫರ್ ಮಾಡಿದಾಗ ಕರ್ಮ ಸಿದ್ಧಾಂತದಲ್ಲಿ ಈ ಸಮಸ್ಯೆಗೆ ಏನು ಕರ್ಮ ಮಾಡಿದರೆ ಈ ಥರ ಬರುತ್ತೆ ಅಂತ ನೋಡಿದಾಗ ನಾವೇನಾದರೂ ಪೂರ್ವ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಈಗೇ ಇರ್ಬೋದು ಈಗ ನನಗೆ ಹದಿನೈದು ಹದಿನಾರು ಇಪ್ಪತ್ತನೇ ವಯಸ್ಸಿನಲ್ಲೋ ಅಥವಾ ಇಪ್ಪತ್ತೈದನೇ ವಯಸ್ಸಿನಲ್ಲೋ ನಾನೇನು ಮಾಡಿರ್ತೀನಿ ಈ ಪ್ರಾಣಿ ಕುರಿ ಕೋಳಿನೇ ಕತ್ಕೊಂಡ್ಬಂದುಬಿಟ್ಟಿರ್ತೀನಿ ನಾನು ಅಪರ್ಣ ಪ್ರಾಣಿಗಳನ್ನು ಅಪರಣ ಮಾಡಿರ್ತೀನಿ ಮಾಂಸ ತಿನ್ನೋ ಆಸೆ ಕೋಳಿ ಕತ್ಕೊಂಬಂದ್ಬಿಡೋದು ಕುರಿ ತಿನ್ನೋ ಆಸೆ ಕುರಿ ಕತ್ಕೊಂಡ್ಬಂದ್ಬಿಡೋದು ಮೇಕೆ ಕತ್ಕೊಂಬಂದ್ಬಿಡೋದು ಏನೋ ತಿನ್ನೋ ಪದ ತಿನ್ನೋ ಪ್ರಾಣಿಯನ್ನು ಕತ್ಕೊಂಡು ಬಂದಿದ್ರೆ ಈ ರೀತಿ ಆಗತ್ತೆ ಅಂತ ಕರ್ಮ ಸಿದ್ಧಾಂತಲಿ ಹೇಳುತ್ತೆ ಆದ್ದರಿಂದ ಪ್ರಾಣಿಗಳನ್ನು ಕದ್ದು ತಂದು ತಿನ್ನೋದು ದೊಡ್ಡ ಅಪರಾಧ ಅಂತ ಆಯಿತು ಕರ್ಮ ಸಿದ್ಧಾಂತ ಪ್ರಕಾರ ಇಲ್ಲಿ ತಿಂದಿರಬೇಕು ಅಂತೇನಿಲ್ಲ ಕೋಳಿ ಕತ್ಕೊಂಬಂದೆ ಇನ್ನೊಬ್ಬರು ಮಾರಿಬಿಟ್ಟಿರ್ತೀನಿ ನಾನು ಹೊಟ್ಟೆ ಪಾಡಿಗೆ ದುಡ್ಡಿಲ್ಲ ಈಗ ನನಗೆ ಕೋಳಿ ತೊಗೊಂಬಂದೆ ಅದು ಕಟ್ ಮಾಡಿ ಎಲ್ಲ ಹಾಕಿ ಮಸಾಲೆ ಹಾಕಿ ಎಲ್ಲ ಮಾಡಿ ಚೆನ್ನಾಗಿ ಕುಕ್ ಮಾಡಿ ತಿನ್ನಬೇಕು ಅದಕ್ಕೆ ದುಡ್ಡಿಲ್ಲ ಅದಕ್ಕೇನು ಮಾಡ್ತೀನಿ ಕೋಳಿ ಕದಿತೀನಿ ಒಬ್ಬರು ಮಾರ್ತೀನಿ ಬಂದು ದುಡ್ಡಲ್ಲಿ ಊಟ ತುಂಬೋಯ್ತು ಅಲ್ಲನೂ ಅಡುಗೆ ಮಾಡ್ದಂಗೂ ಇಲ್ಲ ಸಾಂಬಾರು ಮಾಡೋಂಗೂ ಇಲ್ಲ ಯಾವುದೂ ಇಲ್ಲ ದುಡ್ಡು ಬಂತಲ್ಲಿ ತಿನ್ಕೊಳ್ಳೋದು ಹೀಗೆ ಪ್ರಾಣಿಗಳನ್ನು ಅಪಹರಿಸಿ ಬದುಕಿದ್ರೆ ಏನಾದ್ರು ಓ ಜಮದಲ್ಲಿ ಅಥವಾ ಈ ಜಮದಲ್ಲಿ ಆ ಏಜ್ ಬಂದಾಗ ಕರೆಕ್ಟಾಗಿ ದಶಾಭಕ್ತಿ ಬರುವಾಗ ಆ ದಶಾಭಕ್ತಿ ಟೈಮ್ನಲ್ಲಿ ಪಟ್ಟಂಥ ರೀತಿ ಆ್ಯಕ್ಟ್ ಮಾಡಿಸ್ಬಿಡುತ್ತೆ ಮನುಷ್ಯನಿಗೆ ಅದರಿಂದ ಪ್ರಾಣಿಗಳನ್ನು ಅಪಹರಣ ಮಾಡಬಾರ್ದು ಶಿಶು ಅಪರಣ ಏನು ದೋಷನೋ ಅಷ್ಟೇ ಅಪರಣ ಈ ಪ್ರಾಣಿಗಳಿಗೂ ಬರ್ತದೆ ಅಂತ ಹೇಳಿದರು ಈ ಪ್ರಾಣಿಗಳನ್ನು ಕತ್ಕೊಂಬಂದ್ಬಿಟ್ಟು ಏನು ಮಾಡ್ತೀವಿ ಕಟ್ ಮಾಡ್ತೀವಿ ಬಲತ್ಕವಾರಾಗಿ ಅಂದ್ರೆ ಹಿಂಸೆಯಿಂದ ಪ್ರಾಣಿನ ಸಾಯಿಸ್ಬಿಡ್ತೀವಿ ನಾವು ತಿನ್ನೋ ಆಸೆಗೋಸ್ಕರ ಒಬ್ಬ ಕೋಳಿ ಎತ್ಕೊಂಬರ್ತಾನೆ ಕತ್ಕೊಂಬಂದ ಕತ್ಕೊಂಬಂದನ್ನು ಸಾಯಿಸ್ಬಿಟ್ಟು ತಿನ್ಬಿಡ್ತಾನೆ ಹೀಗೆ ಪ್ರಾಣಿಗಳನ್ನು ಕದಿಯೋದು ಕಟ್ ಮಾಡಿ ತಿನ್ನೋದು ಇದಕ್ಕೆ ಅವನಿಗೆ ಬೆಳಗಿನ ಜಾವ ಮಲಗಿದ್ದಾಗ ಮಚ್ಚು ಲಾಂಗು ಹಾಕಿ ತಿವ್ದಂಗೆ ಹೊಡೆದಂಗೆ ಬಡ್ದಂಗೆ ಎಲ್ಲ ಆಗ್ತಿರ್ತದೆ ಬಟ್ ಒಂದಿನ ಅವ್ನು ಸಾಯೋದು ಇದೇ ಥರ ಸಾಯ್ತಾನೆ ಅದೇ ಸೂಚನೆ ನಿನ್ನ ಸಾವು ಈ ರೀತಿ ಇದೆ ಅಂತ ತೋರಿಸುತ್ತೆ ಆದ್ದರಿಂದ ಎಷ್ಟೋ ಜನ ಯಾರೂ ಮಚ್ಚು ಲಾಂಗು ಹಾಕಿ ಸಾಯಿಸಿಲ್ಲ ಅಂದರೂ ಕೊನೆಗೆ ಏನು ಮಾಡ್ತಾರೆ ಅಂದರೆ ಆಯುಧಗಳ ಮುಖಾಂತರ ಸತ್ತೋಗ್ಬಿಡ್ತಾರೆ ಯಾವ್ದಾರು ಒಂದು ಯಾವುದೋ ಒಂದು ಬಂದು ಒಟ್ಟೆಗೆ ನಾಟಕೊಂಡು ಅಥವಾ ಯಾವುದೋ ಒಂದು ಹೋಗಿ ಅದ್ರ ಮೇಲೆ ಬಿದ್ದು ಅದರಿಂದ ಗರ್ಗಸದ ಮೇಲೆ ಬಿದ್ದು ಒಬ್ಬ ಹಂಗೆ ಸತ್ತೋದ ಗರ್ಗಸದಲ್ಲಿ ಇಟ್ಟಿದ್ದರೂ ಮೇಲೆ ಹಂಗೆ ಬಿದ್ದಂಗೆ ಸತ್ತೋಗ್ಬಿಟ್ಟ ಆಮೇಲೆ ಇದು ಹಾರಿನ ಹಿಂಗೆ ನಿಲ್ಸಿದ್ರು ಈ ಥರ ಭೂಮಿಯಲ್ಲಿ ನಿಲ್ಸಿದ್ರು ತೆಂಗಿನಕಾಯಿ ಸಿಪ್ಪೆ ಸುಳಿಯೋಕ್ಕೆ ತೆಂಗಿನಕಾಯಿ ಸಿಪ್ಪೆ ಸುಳ್ಯಕ್ಕೆ ಅವನೇನು ಮಾಡ್ದ ಮೇಲೆ ಹತ್ತಿದ್ದು ಅವನು ಎಳ್ಳೀರ್ ಕೀಳೋಕ್ಕೆ ತಳು ಕೀಳೋಕ್ಕೆ ಅವನು ಪಟ್ಟಂತ ಹಂಗೆ ಅದ್ರ ಮೇಲೆ ಬಿದ್ದ ಅದು ಹೊಟ್ಟೆಗೆ ನಾಟ್ಕೊಂಡು ಸತ್ತೆ ಹೋಗ್ಬಿಟ್ಟ ಏಕೆ ಇದೆಲ್ಲ ನಡೆಯುವಂಥದ್ದು ಅದರಿಂದ ಸಾವನ್ನ ಭಗವಂತ ಭಾಳ ಬ್ಯೂಟಿಫುಲ್ಲಾಗಿ ಇಟ್ಟಿರ್ತಾನೆ ಕೆಲವ್ರನ್ನಲ್ಲಿ ರಸ್ತೆ ಸಹಾಯಂಗ ಮಾಡ್ತಾನೆ ನೀರಿಗೆ ಬಿದ್ದು ಸಾಯಂಗ್ ಮಾಡ್ತಾನೆ ಬೆಂಕಿ ಹಾಕೊಂಡು ಸಹಾಯಂಗ ಮಾಡ್ತಾನೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೋಬೇಕು ತೊಗೊಂಡ್ಬಿಟ್ಟು ಸಹಾಯಂಗ ಮಾಡ್ತಾನೆ ನೀಣಾಕೋಬೇಕಾ ನೀಕೋಂಗ್ ಮಾಡ್ತಾನೆ ಪಾ ಎಂತಿಂಥ ವೆರೈಟಿಲಿ ಸಾವು ಕೊಡ್ತಾರೆ ಮತ್ತು ಜನನ ಮಾತ್ರ ಆರಾಮಾಗಿ ಇರ್ತಾರೆ ಎರಡೇ ಜನನ ಒಂದು ಸಿಸರಿನ್ ಮಾಡಿ ತೆಗಿತಾರೆ ಏನು ನಾರ್ಮಲ್ ಡೆಲಿವರಿ ಆಗತ್ತೆ ಆದರೆ ಸಾವು ಮಾತ್ರ ವಿಶೇಷವಾಗಿ ಇಟ್ಟಿರ್ತಾನೆ ಜಾತಕದಲ್ಲಿ ಅದರಿಂದ ಈ ಒಂದು ಮಹಾಮಾಯೆ ಈ ಒಂದು ಮಹಾಮಾಯೆ ಲೋಕದಲ್ಲಿ ಮನುಷ್ಯ ಮಾಯೆಯೊಂದಿಗೆ ಬದುಕಿ ಮಾಯೆಯೊಳಗೆ ಸೇರ್ಕೊಂಡ್ಬಿಡ್ತಾನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣರು ಅರ್ಜುನಗೆ ಉಪಯೋಗ ಉಪದೇಶ ಮಾಡ್ತಾರೆ ಅದರಿಂದ ಮಾಯ ಒಳಗೆ ಹುಟ್ಟಿ ಮಾಯ ಒಳಗೆ ಸೇರುವವನು ನನ್ನಲ್ಲಿ ಬರೋದಿಲ್ಲ ಮಾಯಾಲೋಕದಲ್ಲಿ ಹುಟ್ಟಿ ನನ್ನಲ್ಲಿ ಬರಬೇಕು ಅಂದರೆ ಮಾಹಾಮಯೆಗೆ ಅಂಟ್ಕೊಂಡಿರಬಾರ್ದು ಅಂತ ಹೇಳ್ತಾನೆ ಅದರಿಂದ ಈ ಈ ದುಸ್ವಪ್ನಗಳು ಈ ಥರ ಪೇನ್ ಬರೋದು ವಾಂತಿ ಆಗುವಂಥ ಹಿಂಸೆ ಎದೆಯಲ್ಲಿ ಉರಿ ಆದಂಗೆ ಆಗೋದು ಅದೇ ಇವರು ಹೇಳಿದ್ರಲ್ಲ ಏನು ತಲೆ ಆಗೋದು ಇದೆಲ್ಲ ಬರೋದು ಈ ಥರ ದೋಷಗಳು ಜಾತಕದಲ್ಲಿ ನಮಗೆ ಗೊತ್ತಿಲ್ಲ ಏನೋ ಮಾಡಿಬಿಟ್ಟಿರ್ತೀವಿ ಈ ಜಮದಲ್ಲೂ ಮಾಡಿದರೆ ಅಥವಾ ಓದ್ ಜಮದಲ್ಲಿ ಮಾಡಿದರೆ ನಾನು ಹೋದ ಜಮ್ದು ಮೂವತ್ತೈದನ ವಯಸ್ಸಿನಲ್ಲಿ ಕೋಳಿನೋ ಕುರಿನೋ ಅಂದಿನೋ ಮೇಕೇನೋ ಆಡೋನ್ ಕತ್ಕೊಂಬಂದ್ಬಿಟ್ಟಿರ್ತೀನಿ ಈಗ ಎಡಗಡೆ ಈಗ ಮೂವತ್ತೈದನೇ ವಯಸ್ಸಿಗೆ ಈ ಜಮದಲ್ಲಿ ಬಂದಾಗ ಮಲ್ಕೊಂಡಿರ್ತೀನಿ ಮಲ್ಕೊಂಡಿದ್ದಾಗ ಎಡಗಡೆ ಮಲ್ಗ ತಕ್ಷಣ ಪಟ್ಟಂತ ತಲೆ ಆಗುತ್ತೆ ವಾಂತಿ ಬಂದಂಗೆ ಆಗಿಬಿಡುತ್ತೆ ಯಾಕೆ ನಿನ್ನೆ ಮೊನ್ನೆ ಬಂದಿಲ್ಲ ಓ ಜನ ಮೂವತ್ತೈದನೇ ವಯಸ್ಸಲ್ಲಿ ಮಾಡಿದಕ್ಕೆ ಈ ಜನ್ ಮೂವತ್ತೈದು ಕಾಲು ಇಟ್ಟಂಗೆ ಬರ್ತವೆ ಅಲ್ಲಿ ಅಲ್ಲಿವರೆಗೂ ಸಾವು ಬರೋದಿಲ್ಲ ಅಲ್ಲಿವರೆಗೂ ಯಾಕೆಂದ್ರೆ ಆ ಕರ್ಮ ಕಂಪ್ಲೀಟ್ ಆಗೋವರೆಗೂ ಭಗವಂತ ಸಾವು ಕೊಡಲ್ಲ ಅದೇ ದಶಾಭಕ್ತಿ ಅಂತ ಹೇಳೋದು ನಾವು ಜಾತಕದಲ್ಲಿ ಆದ್ದರಿಂದ ದಶಾಭಕ್ತಿ ಪ್ರೆಸೆಂಟ್ ಏಜಲ್ಲಿ ಏನು ನಡೀತಿದೆ ಯಾವ ಗ್ರಹಗಳನ್ನು ಅಟ್ಯಾಕ್ ಮಾಡ್ತಿದೆ ಯಾವ ಗ್ರಹ ಯಾವ್ಯಾವ ಆಟಾಡಿಸ್ತಿದೆ ಅಂತ ತಿಳ್ಕೊಳ್ಳೋದೆ ಶಾಸ್ತ್ರದಲ್ಲಿ ದಶಾಭಕ್ತಿ ಅಂತ ಕರೀತಾರೆ ಇದು ಒಂದು ಎರಡನೇದು ಪ್ರಾಣಿಗಳನ್ನು ಅಪಹರಣ ಮಾಡಿ ಕೊಂದು ತಿಂದಂಥ ದೋಷಕ್ಕೆ ಈ ಥರದನ್ನು ಇರ್ತದೆ ಆದರೆ ಯಾರು ಪ್ರಾಣಿಗಳನ್ನ ಕದ್ಕೊಂಬಂದು ಕೊಂದಿರ್ತಾರೋ ಕದ್ದು ಕೊಂದಿರುವಂಥದ್ದು ನೋಡಿ ಅರ್ಥ ಮಾಡ್ಕೋಬೇಕು ಕರ್ಮ ಸಿದ್ಧಾಂತಲಿ ದುಡ್ಡು ಕೊಟ್ಕೊಂಬಂದು ತಿನ್ನೋದು ಅದು ಬೇರೆ ಕತ್ಕೊಂಬಂದು ಸಾಯಿಸಿ ತಿಂದಿರ್ತಾನಲ್ಲ ಅವ್ನಿಗೆ ಯಾರೋ ಆದರೂ ಚಾಕು ಚೂರಿ ಹಾಕಿ ಜೀವಂತವಾಗಿ ಸಾಯಿಸೋದು ಅವನ್ನ ಯಾವುದೋ ಒಂದು ರುಪ್ತ ಸಾಯಿಸ್ಬಿಡ್ತಾರೆ ಅದನ್ನು ಅವನಿಗೆ ಸೂಚನೆ ಕೊಡ್ತಾ ಇರ್ತದೆ ಬೆಳಗಿನ ಜಾವ ಅಂದರೆ ಒಂದು ಗಂಟೆ ಮೇಲೆ ಮೂರುವರೆ ಒಳಗಡೆ ಅವನಿಗೆ ತಲೆ ಉಚ್ಚಿಡಿದು ಬಿಡ್ಬೇಕು ಆ ಲೆವೆಲ್ಲಿಗೆ ಸ್ಕೋಪ್ತಲ್ಲಿ ತೋರಿಸ್ತಂಗೆ ತೋರಿಸುತ್ತೆ ಪಿಕ್ಚರ್ನ ಕನ್ಸಲಿ ಚಾಕು ಚೂರಿಯಾ ಚುಚ್ತಾ ಇರೋದು ಒಡೆದು ಸಾಯಿಸ್ತಾ ಥರ ಅದರಿಂದ ಕುರಿನೋ ಕೋಳಿನೋ ಅಥವಾ ಹಂದಿನೋ ಮೇಕೆನೋ ಕರುನೋ ಯಾವುದೋ ಇವರೆಲ್ಲ ಒಂದು ಆತ್ಮ ಓದ್ ಜಮದಲ್ಲಿ ಮನುಷ್ಯ ಆಗಿದ್ದ ಈ ಜಮ್ನಲ್ಲಿ ಮೇಕೆ ಆಗಿದ್ದಾನೆ ಓದ್ ಜಮದಲ್ಲಿ ಏನೋ ಒಂದು ಪ ತಪ್ಪು ಮಾಡಿದ್ದ ಈ ಜಮ್ನ ಕೋಳಿ ಆಗಿದ್ದಾನೆ ಅಲ್ಲಿಗೆ ಒಂದೊಂದು ಆತ್ಮ ಆ ಆತ್ಮನೇ ನಾವು ಸಾಯಿಸ್ಬಿಟ್ಟು ಗಬ್ಬಕ್ಕಂತ ತಿಂದ್ಬಿಟ್ಟ ಅಂತಂದರೆ ಸುಮ್ಮನೆ ಬಿಡುತ್ತಾ ಆತ್ಮ ನಿಜವಾದ ಮನುಷ್ಯ ಸತ್ ಮೇಲೆ ನಮ್ಮನ್ನು ಬಿಡಲ್ಲ ಮೈ ಮೇಲೆ ಬಂದಂಗೆ ಆಗುತ್ತೆ ಮೈ ಮೇಲೆ ಕೂತಂಗೆ ಆಗುತ್ತೆ ಮೈ ಮೇಲೆ ಬಂದು ಒಡ್ದಂಗೆ ಆಗುತ್ತೆ ಬರೆ ಬಂದಂಗೆ ಮಾಡ್ತಾರೆ ಏನೇನೋ ಮಾಡ್ತಾರೆ ಅಂತ ಪ್ರಾಣಿಗಳು ಸುಮ್ಮ ಬಿಡೋದಿಲ್ಲ ಅದರಿಂದ ಆ ಒಳಗಿರೋ ಆತ್ಮ ಇವ್ನಿಗೆ ಏನು ಮಾಡುತ್ತೆ ಮನುಷ್ಯ ರೂಪದಲ್ಲಿ ತೋರಿಸಿ ಚಾಕು ಹಾಕೋದಂಗೆ ಒಡ್ದಂಗೆ ಬಡ್ದಂಗೆಲ್ಲ ಮಾಡ್ತಿರ್ತದೆ ಇದೆಲ್ಲ ಡಾಕ್ಟರ್ ಹತ್ರ ಹೋಗಿ ಕೇಳಿದಾಗ ನಗ್ತಾರೆ ಭ್ರಮೆ ರೀ ನೀವು ಮಲ್ಕೊಳ್ಳುವಾಗ ಏನೇನೋ ಯೋಚನೆ ಮಾಡ್ತೀರ ಅದಕ್ಕೆ ಹಿಂಗೆ ಆಗತ್ತೆ ಅಂತಾರೆ ಆಯಿತು ಒಂದು ದಿನ ಯೋಚನೆ ಮಾಡ್ತೀನಿ ಎರಡು ದಿನ ಯೋಚನೆ ಮಾಡ್ತೀನಿ ಒಂದು ವಾರನೂ ಮಾಡ್ತೀನಿ ಆದರೆ ಪ್ರತಿನಿತ್ಯ ಈ ಥರದ್ದು ರಿಪೀಟ್ ಆಗ್ತಿದ್ರೆ ಇದಕ್ಕೇನಂತಾರೆ ಇದು ಬಾಧೆ ಅಂತ ಕರಿತಾರೆ ಬಾಧೆ ಪೀಡೆ ಇದು ಶಾಪನೂ ಅಲ್ಲ ಪಾಪನೂ ಅಲ್ಲ ಪೀಡೆ ಇವಾಗ ಕಾಡಿಸ್ತಾ ಇದೆ ಯಾಕೆ ರೀಪರ್ತ್ ಆಗಿ ಉಟ್ಬಿಟ್ಟಿದ್ದೀನಿ ಈಗ ಓಜ್ಮೆ ಮಾಡಿದ್ದೆ ಮೊನ್ನೆ ಮಾಡಿದ್ದೆ ಈಗ ಉಟ್ಬಿಟ್ಟಿದ್ದೀನಿ ಅದಕ್ಕೆ ಹೇಳೋದು ಯಾವಾಗ ಒಳ್ಳೇದು ಮಾಡಬೇಕು ಅಂಥೇಳಿ ನಾವು ಕರ್ಮಗಳನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮಾಡ್ಕೊಂಡು ಉಟ್ಬಿಟ್ಟಿದ್ದೀವಿ ಅಯ್ಯೋ ಹಿಂಗೆ ಆಗ್ತಿದೆ ಅಂದರೆ ಕರ್ಮ ಮಾಡಿದ್ದೆ ಅನುಭವಿಸು ಅಂತ ಭಗವಂತ ಹೇಳಿದ್ದಾನೆ ಅದಕ್ಕೆ ಇದನ್ನೆಲ್ಲ ಅನುಭವಿಸೋವರೆಗೂ ಹಾಕೊಂಡ್ರು ಪ್ರಾಣ ಹೋಗಲ್ಲ ನೀರಿಗೆ ಬಿದ್ದರೂ ಹೋಗಲ್ಲ ಬೆಂಕಿ ಹಾಕೊಂಡ್ರು ಯಾವುದೋ ಒಂದು ವೃತ್ತಿ ಬಂದು ತಪ್ಪಿಸ್ಬಿಡ್ತಾರೆ ಭಗವಂತ ಯಾಕೆಂದ್ರೆ ಬ್ಯಾಲೆನ್ಸ್ ಕರ್ಮ ಅನುಭವಿಸೋರು ಯಾರು ಮಾಡ್ಬೋದ್ರೆ ಮಾಡಿದ್ಯಾಲಪ್ಪ ಟನ್ ಗಟ್ಟಲೆ ಇದೆ ನಿನ್ನ ಕರ್ಮ ಅದನ್ನೆಲ್ಲ ಒಂದೊಂದಾಗಿ ಅನುಭವಿಸ್ಬಿಟ್ಟು ಬಾ ನೀನು ಅದು ಅಯ್ಯೋ ನಂಗೆ ಸಾಲ ಜಾಸ್ತಿ ಆಯಿತು ಓ ನಿದ್ದೆ ಮಾಡಿದ್ರೆ ಹಿಂಗೆ ಬಂದ್ಬಿಡ್ತೇವೆ ನಿದ್ದೆ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಭಯ ಬರುತ್ತೆ ಮಲಗೋಕ್ಕೆ ಎಷ್ಟಲ್ಲ ಸು ತಲೆ ಸುತ್ತು ವಾಂತಿ ಆದಂಗೆ ಆಗುತ್ತೆ ಅಂದರೆ ನೀವು ಮಲಗಲೇಬೇಕು ವಿಧಿ ಇಲ್ಲ ಹಂಗ ನಿದ್ದೆ ಬಿಟ್ಬಿಡ್ತೀವಾ ಇಲ್ಲ ಆದರೆ ಎಷ್ಟೊಳಗೆ ಕುತ್ಕೊಂಡ್ಬಿಟ್ರೆ ಎಲ್ಲ ಆಗೋಗುತ್ತಾ ಆಗಲ್ಲ ಅದರಿಂದ ಪ್ರತಿಯೊಂದನ್ನು ಅನುಭವಿಸ್ಬೇಕು ನಗನಾಗತ್ತಾ ಅಂತ ಭಗವಂತ ಹೇಳ್ತಾರೆ ಭಗವಾನ್ ಶ್ರೀಕೃಷ್ಣರು ಅರ್ಜುನಿಗೆ ಉಪದೇಶ ಮಾಡ್ತಾರೆ ಕರ್ಮಕಾಂಡದಲ್ಲಿ ಆ್ಯಂಡ್ ನಿನ್ನೆ ಶನಿವಾರದಲ್ಲಿ ಒಬ್ಬರಿಗೆ ಕಾಲ್ ಮಾಡಿದರು ಕುಂದಾಪುರದಿಂದ ಒಬ್ಬರು ಲೇಡಿ ಆ ಕುಂದಾಪುರ ಲೇಡಿ ಇದ್ದರು ನನಗೆ ಯಾರೋ ಚುಸ್ತಂಗಾಗತ್ತೆ ಯಾರ ಮನೆಗೆ ಹೋದ್ರೆ ಯಾರೋ ತೀರ್ಕೊಂಡು ಬಂದು ಹೊಡೆದಂಗೆ ಆಗುತ್ತೆ ನನಗೆ ಭಾಳ ನಿದ್ದೆ ಡಿಸ್ಟರ್ಬ್ ಆಗ್ತಿದೆ ತುಂಬ ಹಿಂಸೆ ಕೊಡ್ತಾ ಇದೆ ನಮ್ಮಲ್ಲಿ ನಮ್ಮ ನಮ್ಮ ಅಕ್ಕ ತಂಗಿರಿಗೆ ಯಾರಿಗೂ ನನ್ನೊಬ್ರಿಗೆ ಈ ಥರ ಆಗ್ತಿದೆ ಒಬ್ಳಿಗೆ ಈ ಥರ ಆಗ್ತಿದೆ ಅಂತೇಳಿ ಭಾಳ ದುಗುಡದಿಂದ ಹೇಳಿದರು ನಾನು ಅವ್ರಿಗೆ ಅಂಬಲಪಾಡಿ ಕಾಳಿ ದರ್ಶನ ಮಾಡಲಿಕ್ಕೆ ಹೇಳಿದ್ದೆ ಕುಂದಾ ಉಡುಪಿಲಿರೋದನ್ನು ಅಂಥವ್ರಿಗೂ ಅದು ಒಂದು ವಿಶೇಷವಾದಂಥ ಒಂದು ಪೀಡೆ ಅದು ಅದಕ್ಕೆ ನಾನು ನಿನ್ನೆ ಒಂದು ಮಂತ್ರ ಹೇಳಿದ್ದೆ ಓಂ ಹ್ರೀಂ ಕ್ಲೀಂ ದುರ್ಗತಿನ ಶಿನ್ಯ್ ಮಹಾಮ ಏ ಸ್ವಾಹ ಅಂತೇಳಿ ನಿನ್ನೆ ಎಪಿಸೋಡಲ್ಲಿ ಹೇಳಿದ್ದೆ ನೋಡಿ ಅದನ್ನು ಆ ಮಂತ್ರನ ಆ ಅಂಥವ್ರು ಮಾಡಿದ್ರೆ ಬೇಗ ನಿವಾರಣೆ ಆಗತ್ತೆ ಜೊತೆಗೆ ಅವ್ರಿಗೆ ಇನ್ನೊಂದು ಏನಂತದೆ ಯಾರ್ದಾರು ನೆಂಟರು ಮನೆಗೆ ಹೋದ್ರೆ ಯಾರೋ ಹಾಕು ಚುಚ್ಚಿದಂಗೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಕಾಲಲ್ಲಿ ಮಲಗಿರ್ತೀನಿ ಯಾರೋ ಬಂದು ಚುಚ್ಚಿದಂಗೆ ಆಗುತ್ತೆ ನಂಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಮೈಕೆಲ್ಲೋ ಚುಚ್ಚಿದ ನೋವು ಉರಿಯೆಲ್ಲ ಆಗುತ್ತೆ ಅಂತೇಳಿ ನೆನ್ನೆ ಸಂಚಿಕ ಮಂತ್ರನೂ ಹೇಳ್ಬೋದು ಇವತ್ತು ಬೇರೆಯವ್ರ ಮನೆಗೆ ಹೋದಾಗ ಚುಚ್ಚಿದಂಗೆ ಆಗುತ್ತೆ ಅಂದರೆ ಇದು ಮಂತ್ರನೂ ಕೂಡ ನಾವು ಜಪದಲ್ಲಿ ಮಾಡ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಭಯ ದುಗುಡ ಎಲ್ಲ ನೆನ್ನೆ ತೋರ್ಸಿದ ಮುದ್ರೆ ಮಾಡಬೇಕು ನೋಡಿ ಎರಡಕ್ಕೇನು ನಮ್ಮ ಬೆಲ್ಲ ಚೆನ್ನಾಗಿ ಅರಳಿಸ್ಬೇಕು ಒಂದಕ್ಕೊಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡು ಹೆಬ್ಬೆಟ್ಟನೇ ಈ ರೀತಿ ಸ್ಟ್ರೈಟಾಗಿ ಇಟ್ಕೋಬೇಕು ಹೀಗೆ ಈ ರೀತಿ ಇಟ್ಕೋಬೇಕು ಹೀಗೆ ಹೀಗೆ ಇಟ್ಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ರಾತ್ರಿ ಹೊತ್ತು ಮಲಗುವಾಗ ॐ अच्छुतं केशवं विष्णुं हरिं सत्यं जनार्दनं हंसं नारायणं नमः ॐ अच्छुतं केशवं विष्णुं हरिं सत्यं जनार्दनं हंसं नारायणं नमः ॐ अच्छुतं केशवं विष्णुं हरिं सत्यं जनार्दनं हंसं नारायणं नमः ॐ अच्छुतं केशवं विष्णुं हरिं सत्यं जनार्दनं हंसं नारायणं नमः ॐ अच्छुतं केशवं विष्णुं हरिं सत्यं जनार्दनं हंसं नारायणं नमः ॐ अच्छुतं केशवं विष्णुं हरिं सत्यं जनार्दनं हंसं नारायणं नमः ॐ अच्छुतं केशवं विष्णुं हरिं सत्यं जनार्दनं हंसं नारायणं नमः ॐ च्छुतं केशवं विष्णुं हरिं सत्यं जनार्दनं हंसं नारायणं नमः ॐ अच्छुतं केशवं विष्णुं हरिं सत्यं जनार्दनं हंसं नारायणं नमः ॐ अच्छुतं केशवं विष्णुं हरिं सत्यं जनार्दनं हंसं नारायणं नमः ॐ अच्छुतं केशवं विष्णुं हरिं सत्यं जनार्दनं हंसं नारायणं नमः ॐ अच्छुतं केशवं विष्णुं हरी सत्य जनार्दन नमः नाराएं नम ओं अच्युत केशव विष्णु हरी सत्यनादन हंस नमः नम ओं अच्छु केशव विष्णु हरी सत्यनादन ಹಂಸಂ ನಾರಾಯಣಂ ನಮಃ ಅನ್ನೋ ಮಂತ್ರನ ಜಪ ಮಾಡಬೇಕು ಅಂತ ಹೇಳ್ತದೆ ಇದು ಭಾಳ ವಿಶೇಷವಾದಂಥ ಎಂಟು ಮಂತ್ರಗಳಿದೆ ಅಚ್ಯುತ ಕೇಶವಂ ವಿಷ್ಣು ಹರಿಂ ಸತ್ಯಂ ಜನಾರ್ದನ ಹಂಸಂ ನಾರಾಯಣಂ ನಮಃ ಅಷ್ಟಮಂತ್ರಗಳು ಅಂಥೇಳಿ ಇದು ದುಸ್ವಪ್ನಕ್ಕೆ ಮತ್ತು ಈ ರೀತಿ ನಾನು ಹೇಳಿದ ಎಲ್ಲ ಸಿಂಪ್ಟಮ್ಸ್ಗೆ ಇದನ್ನು ಮಾಡ್ಬೋದು ಓಂ ಅಚ್ಯುತಂ ಕೇಶವಂ ವಿಷ್ಣು ಹರಿಂ ಸತ್ಯಂ ಜನಾರ್ಧನಂ ಹಂಸಂ ನಾರಾಯಣಂ ನಮಃ ಅನ್ನೋ ಮಂತ್ರನ ರಾತ್ರಿ ಮಲ್ಗೋಕ್ಕೆ ಮುಂಚೆ ಆಸ್ಕ್ರೀಮ್ ಕೂತ್ಕೊಂಡು ದಾನ ಮಾಡಿ ಒಂದು ಅರ್ಧ ಗಂಟೆ ಹೇಳಿಬಿಟ್ಟು ಹಾಗೆಯೇ ಮಲ್ಕೋಬೇಕು ಮಲ್ಗೋಕ್ಕೆ ಮುಂಚೆ ಒಂದು ತಂತ್ರ ಪರ ಇದು ಮುದ್ರಾ ಅಥವಾ ಮಂತ್ರ ಮುದ್ರ ಇದು ಮಂತ್ರ ಓಂ ಅಚ್ಚುತಂ ಕೇಶವಂ ವಿಷ್ಣು ಹರಿಂ ಸತ್ಯಂ ಜನಾರ್ಧನಂ ಹಂಸಂ ನಾರಾಯಣಂ ನಮಃ ಹಂಸಂ ಹಂಸ ನಾರಾಯಣಂ ನಮಃ ಇದು ಭಾಳ ವಿಶೇಷವಾದಂಥ ಮಂತ್ರ ಇದು ಒಂದು ತಂತ್ರಸಾದದಲ್ಲಿ ಹೇಳಿರೋದು ಇದಕ್ಕೆ ವಿಷ್ಣು ತಂತ್ರ ಪ್ರಯೋಗಗಳು ಅಂತ ಕರೀತಾರೆ ಏನು ಮಾಡೋದು ಈ ಒಂದು ಬ ಒಂದು ಲೋಟದಲ್ಲಿ ತುಂಬ ಭಯಂಕರವಾದಂಥ ಕನಸು ಬೀಳ್ತಾಯಿದ್ರೆ ಭಯಂಕರವಾದಂಥ ಅನುಭವಗಳು ನಮ್ಮ ಕನಸಲ್ಲಿ ಆಗ್ತಾಯಿತ್ತು ಅಥವಾ ಭೌತಿಕವಾಗಿ ಆಗ್ತಿತ್ತು ಅಂದರೆ ಒಂದು ಪಾತ್ರೆ ನೀರು ತಗೊಳ್ಳಿ ಮಲ್ಲಿ ಒಂದು ಲೋಟದಲ್ಲಿ ನೀರು ತಗೊಳ್ಳಿ ಕುತ್ಕೊಂಡು ಜಪ ಮಾಡಿ ಓಂ ಅಚ್ಯುತಂ ಕೇಶವಂ ವಿಷ್ಣು ಹರಿಂ ಸತ್ಯಂ ಜನಾರ್ದನಂ ಹಂಸಂ ನಾರಾಯಣಂ ನಮಃ ಅಂತ ಒಂದು ಹತ್ತು ಗಂಟೆ ಹೇಳೋದು ಹೇಳ್ಬಿಟ್ಟು ಆ ನೀರನ್ನ ನಾವು ಮಲ್ಕೊಳ್ಳೋ ಜಾಗದ ಮೇಲೆ ಹಿಂಗೆ ಪ್ರೋಕ್ಷಣೆ ಮಾಡೋದು ತುಳಸಿ ಎಲೆಯಲ್ಲಿ ಅಥವಾ ಏನೂ ಅಂದರೆ ಕೈಲಿ ಹಿಂಗೆ ಪ್ರೋಕ್ಷಣೆ ಮಾಡೋದು ನಿಮ್ಮ ಹಾಸಿಗೆ ಮೇಲೆ ಸ್ವಲ್ಪ ರೀತಿ ಪ್ರೋಕ್ಷಣೆ ಮಾಡೋದು ನಿಮ್ಮ ಸುತ್ತಮುತ್ತಲು ಪ್ರೋಕ್ಷಣೆ ಮಾಡಿ ಮಲ್ಗೋ ಜಾಗದಲ್ಲಿ ಕಿಟಕಿ ಬಾಗಿಲಿಗೆಲ್ಲ ಹಿಂಗೆ ಪ್ರೋಕ್ಷಣೆ ಮಾಡ್ಕೊಂಡು ಬನ್ನಿ ಮಾಡಿಬಿಟ್ಟು ಆಮೇಲೆ ಮಲ್ಕೊಳ್ಳಿ ಈ ಥರದ್ದೆಲ್ಲ ಬರೋದೇ ಇಲ್ಲ ಭಾಳ ಈ ದುಸ್ವಪ್ನ ನಾಶ ಆಗಲಿಕ್ಕೆ ಈ ಥರ ದೊಡ್ಡ ಭಯಗಳ ದುರಂತರವಾದಂಥ ದೃಶ್ಯಗಳನ್ನು ಕನಸಲ್ಲಿ ಕಾಣುವಂಥದ್ದು ಭಯಗಳನ್ನು ಸೃಷ್ಟಿ ಮಾಡೋವಂಥದ್ದು ಎಷ್ಟೋ ಜನ ಕನಸಲ್ಲಿದೆ ನೋಡಿ ನೋಡಿ ಭಯ ಬಂದು ಬಿ ಪಿ ಬಂದುಬಿಟ್ಟಿದೆ ಬಿ ಪಿ ಬರೋಕಿದ್ದ ಕಾರಣ ರಾತ್ರಿ ಮಲಗಿದ ಅದು ಕೆಟ್ಟ ಕೆಟ್ಟ ಕನಸು ಕಾಣತ್ತಲ್ಲ ಅಂತ ಅದೇ ಮನೋವ್ಯತೆ ಮನೋವ್ಯತೆ ಮಾಡಿ 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 ಬಿ ಪಿ ಬಂದುಬಿಟ್ಟಿರ್ತದೆ ಅದರಿಂದ ಓಂ ಅಚ್ಯುತಂ ಕೇಶವಂ ವಿಷ್ಣುಂ ಹರಿಂ ಸತ್ಯಂ ಜನಾರ್ಧನಂ ಹಂಸಂ ನಾರಾಯಣಂ ನಮಃ ஓம் அச்சுத்தம் கேஷவம் விஷ்ணு ஹரிம் சத்ம் ஜனாரம் ஹம்சம் நாராயணம் நமைய மந்திரன்னே ஹே்பு இது விட்டு ஒன்றும் கம்மி மா எட்டு மந்திரங்கள் அச்சுத்தம் கேஷவம் விஷ்ணு ஹரிம் சத்ம் ஜனாரம் ஹம்சம் நாராயணம் எல்லாம் அம் 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 அச்சுத்தம் விஷ்ணு ஹரிம் சத்ம் ஜனாரம் அம்சம் நாராயணம் நம அந்த ಆಗ ಅಮ್ ಅನುನಾಸಕ ಸ್ವರ ಈ ಮೂಗಿನಿಂದ ಹೋಗಿ ಬ್ರೈನ್ಗೆ ಒಳ್ಳೆ ಮಂತ್ರ ಥೆರಪಿಯಾಗಿ ಆರಾಮ ನಿದ್ದೆ ಬರುತ್ತೆ ಈ ಎಂಟು ಮಂತ್ರಗಳು ಎಂಟು ದಿಕ್ಕಳಿಂದ ಬರೋ ಎಲ್ಲ ದುಷ್ಟಶಕ್ತಿಗಳು ದುಷ್ಟಬಾಧೆಗಳನ್ನು ದಿಗ್ಬಂಧನ ಮಾಡಿ ನಿಮಗೆ ಆರಾಮಾಗಿ ಮಲ್ಗೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ಅಷ್ಟು ಪವರ್ಫುಲ್ ಮಂತ್ರಗಳಿವೆಲ್ಲ ಇದನ್ನು ತಂತ್ರ ಹೇಳಿದ್ನಲ್ಲ ಈ ಮಂತ್ರ ಹೇಳಿಬಿಟ್ಟು ಒಂದು ನೂರೆಂಟು ಸಲ ಹೇಳಾದಮೇಲೆ ಆ ಮಂತ್ರದಲ್ಲಿನ ಎಲ್ಲಿ ಬೇಕಾದ್ರೂ ಪ್ರೋಕ್ಷ ಮಾಡ್ಬೋದು ಇದು ನೀವು ಮಲ್ಕೊಳ್ಳೋ ಜಾಗ ನೀವು ಮಾಡ್ಕೊಳ್ಳಿ ನಿಮ್ಮ ಜೊತೆ ಇನ್ನೂ ಯಾರ್ಯಾರು ಅದೇ ಥರ ಮನೇಲಿ ಕಷ್ಟ ಕಷ್ಟಪಡ್ತಿದ್ರೆ ಅವ್ರಿಗೂ ಕೂಡ ಇದರ ಪ್ರೋಕ್ಷಣ ಮಾಡಿ ಮಾಡಿ ಅವರು ಕೂಡ ಈ ಬಂಧನದಿಂದ ಬಿಡುಗಡೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್